ಹಲೋ ಎವ್ರಿವನ್, ವೆಲ್ಕಮ್ ಟು ಶಿವಕೃಪಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಕಾಲರ್ನ ಯಾವ ರೀತಿ ಡ್ರೆಸ್ಗೆ ಕಾಲರ್ ಕಟ್ಟಿಂಗ್ನ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ಬನ್ನಿ ಇವಾಗ ವಿಡಿಯೋ ನೋಡೋಣ. ನೋಡಿ, ನಾವು ಡ್ರೆಸ್ಸು ಸ್ಟಿಚಿಂಗ್ನ ಮಾಡ್ಕೊಂಡಿರ್ತೀವಿ, ಅದ್ರದ್ದು ನೆಕ್ಕು ಕಾಲರ್ ನಮಗೆ ಎಲ್ಲಿಂದ ಬೇಕು. ಇವಾಗ ನನ್ನ ಕಾಲರ್ ಇದು ಯೂನಿಫಾರ್ಮು ಡ್ರೆಸ್ಸು, ಸೊ ಇಲ್ಲಿಂದ ಕಾಲರ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಾವು ಎಲ್ಲಿಂದ ಕಾಲರ್ ಅಟ್ಯಾಚ್ ಮಾಡಬೇಕು, ಅಲ್ಲಿಂದ ಟೇಪ್ ತಗೊಂಡು ಅಳತೆ ಮಾಡ್ಕೊಳ್ಳಿ. ಅದು ನೆಕ್ಕು ಸುತ್ತು ಸುತ್ತಳತೆ ಎಷ್ಟಿದೆ ಅಂತ ನೋಡಿ. ಇದರಲ್ಲಿ 13.5 ಇಂಚು ನೆಕ್ಕು ನಮಗೆ ಕಾಲರ್ ಅಟ್ಯಾಚ್ ಮಾಡಬೇಕಾಗುತ್ತೆ. 13.5 ಇಂಚು ಮಾಡಬೇಕು. ನಾವು ಇದಕ್ಕೆ 1 ಇಂಚು ಸ್ಟಿಚಿಂಗೋಸ್ಕರ ಆ್ಯಡ್ ಮಾಡ್ಕೋಬೇಕು. 14.5 ಇಂಚ್ಗೆ ನಾವು ಕಾಲರ್ ಕಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಕ್ಯಾನ್ವಾಸ್ ಪೀಸ್ನ ತಗೊಳ್ಳಿ. ಕ್ಯಾನ್ವಾಸ್ ಪೀಸ್ನ ತಗೊಂಡು ನಮಗೆ 14.5 ಇಂಚ್ ಬೇಕಲ್ವ. ನೋಡಿ, 14.5 ಇಂಚು ಇದು ಕ್ಯಾನ್ವಾಸ್ ಇದೆ. ತಗೊಂಡು ಈ ಥರ ಒಂದು ಫೋಲ್ಡ್ನ ಮಾಡ್ಕೊಳ್ಳಿ. ಈ ಥರ ಒಂದು ಫೋಲ್ಡ್ನ ಮಾಡಿಕೊಂಡು ಕೆಳಗಡೆ 1.5 ಇಂಚು ಬಿಟ್ಟು ಒಂದು ಲೈನ್ ಹಾಕ್ಕೊಳ್ಳಿ. ನಮಗೆ ಕಾಲರು ಬಿಡ್ತು ನೋಡಿ, ಇಷ್ಟು 2 ಇಂಚ್ಗೆ ಒಂದು ಮಾರ್ಕ್ ಹಾಕೊತ ಇದ್ದೀನಿ. ಇದು ಡ್ರೆಸ್ಸು ಕಾಲರ್ ಆಗಿರೋದ್ರಿಂದ ನಾನು ಸಿಂಗಲ್ ಕಾಲರ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಶರ್ಟ್ಗಳಿಗೆಲ್ಲ ಆದರೆ ಡಬಲ್ ಕಾಲರ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಇದು ಸಿಂಗಲ್ ಕಾಲರು 2 ಇಂಚ್. ನಾನು ಇದು 2 ಇಂಚ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ, ಮೇಲೆ 1/2 ಇಂಚು ಕೆಳಗಡೆ 1/2 ಇಂಚು ಸ್ಟಿಚಿಂಗ್ಗೆ ಹೋಗೋದ್ರಿಂದ 2 ಇಂಚ್ ತೊಗೊಂಡಿದ್ದೀನಿ. ನೋಡಿ, ಇವಾಗ ಇದಕ್ಕೆ ಈ ಥರ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ಮಾಡಿಕೊಂಡು ಇಲ್ಲಿ ಕೆಳಗಡೆನೂ ಲಾಸ್ಟ್ ಎಡ್ಜ್ಗೆ ಬರುವಾಗ ಈ ಥರ 1/2 ಇಂಚು ಕ್ರಾಸಾಗಿ ಈ ಥರ ಮಾರ್ಕ್ನ ಮಾಡಿ. ಇವಾಗ ಕಟ್ಟಿಂಗ್ನ ಮಾಡ್ಕೊಳ್ಳೋಣ. ನೋಡಿ, ಮಾರ್ಕ್ ಮಾಡಿದ್ನಲ್ಲ, ಮಾರ್ಕ್ ಕರೆಕ್ಟಾಗಿ ಇಟ್ಕೊಂಡು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಇವಾಗ ಈ ಕ್ಯಾನ್ವಾಸ್ ಏನು ಕಟ್ ಮಾಡ್ಕೊಂಡ್ವಿ ಇದೇ ಥರ ನಾವು ಪೀಸ್ ಮೇನ್ ಪೀಸ್ನ ಕಟ್ ಮಾಡ್ಕೋಬೇಕು. 2 ಪೀಸ್ನ ನೋಡಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ಈ ಪೀಸ್ನ ಇಟ್ಕೊಂಡು ಫಸ್ಟೇ ಕಟ್ ಮಾಡ್ಕೊಳ್ಳೋದಾದರೆ ಮಾಡ್ಕೋಬೋದು, ಇಲ್ಲ ಐರನ್ ಮಾಡ್ಕೊಳ್ಬೇಕಿದ್ರೆ ನೀವು ಕಟ್ಟಿಂಗ್ನ ಮಾಡ್ಕೋಬೋದು. ನಾವು ಮೊದಲು ಈ ಪೀಸ್ನ ಕೆಳಗಡೆ 1/2 ಇಂಚು ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊತ ಇದ್ದೀನಿ.
ಈ ಥರ ಫಸ್ಟು ಕೆಳಗಡೆ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಾಲರ್ ಅಟ್ಯಾಚ್ ಮಾಡುವಾಗ ಈಸಿ ಆಗುತ್ತೆ. ನೋಡಿ ಇವಾಗ ಫಸ್ಟು ಈ ಪೀಸ್ನ ಇಟ್ಕೊಳ್ಳಿ, ಮೈನ್ ಫ್ಯಾಬ್ರಿಕ್ಕು, ಮತ್ತು ಇದು ಅಷ್ಟೇ. ಇದೆರಡು ಟಾಪ್ ಸೈಡು ಒಳಗಡೆ ಸೇರ್ಕೊಳ್ಳೋ ಥರ ಈ ಥರ ಇಟ್ಕೊಳ್ಳಿ. ಅದ್ರ ಮೇಲೆ ಕ್ಯಾನ್ವಾಸು, ಈ ಗಮ್ ಇರುತ್ತಲ್ಲ ಆ ಗಮ್ಮು ಈ ಥರ ಒಳಗಡೆ ಸೈಡ್ಗೆ ಹೋಗಬೇಕು. ಆ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಇವಾಗ ಈ ಕಾರ್ನರಲ್ಲಿ ಹೊಲಿವಾಗ ನೋಡಿ ಕೈನ ಈ ಥರ ಟರ್ನ್ ಮಾಡ್ಕೋಬೇಕು. ನೀವು ಎಷ್ಟು ಕರೆಕ್ಟಾಗಿ ಟರ್ನ್ ಮಾಡ್ತೀರಾ ಅಷ್ಟು ನೀಟಾಗಿ ಕಾಲರ್ ಫಿನಿಷಿಂಗ್ ಬರುತ್ತೆ. ಇವಾಗ ಇದನ್ನು ನಾವು ಸೀದಾ ಮಾಡ್ಕೊಳ್ಳೋಣ. ಇದಕ್ಕೊಂದು ಮೇಲ್ಗಡೆ ಸ್ಟಿಚ್ ಮಾಡ್ಕೊಳ್ಳಿ ಈ ಥರ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ನೋಡಿ ಇವಾಗ ಈ ಥರ ಕಾಲರು ರೆಡಿಯಾಗಿದೆ. ಇದನ್ನು ಡ್ರೆಸ್ಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಈ ಥರ ಸೆಂಟರ್ಗೆ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟು ಕಲರು, ಮತ್ತು ಈ ಡ್ರೆಸ್ಸಲ್ಲೂ ಇಲ್ಲಿ ಸೆಂಟರು ಚಿಟ್ಕಿ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ನಾವು ಎಲ್ಲಿಂದ ಮೆಜರ್ಮೆಂಟ್ ತೊಗೊಂಡಿದ್ವಿ ಕಾಲರ್ ಅಟ್ಯಾಚ್ಗೆ ಅಂತ, ಅಲ್ಲಿಂದ ಈ ಥರ ಪೀಸ್ನ ಇಟ್ಟು ಸ್ಟಿಚ್ ಮಾಡ್ಕೊತ ಇದ್ದೀನಿ. ತುಂಬ ಈಸಿಯಾಗಿ ಕಾಲರ್ ಸ್ಟಿಚಿಂಗ್ನ ಈ ರೀತಿ ಮಾಡ್ಕೋಬೋದು ನೀವು. ಈ ರೀತಿ ಕಾಲರ್ ಸ್ಟಿಚಿಂಗ್ ಮಾಡೋಕ್ಕೆ ನೀವು ನೆಕ್ನ ಮುಂಚೆನೇ ಹೊಲ್ದಿಟ್ಕೊಂಡಿರ್ಬೇಕಾಗುತ್ತೆ. ಹೊಸ್ದಾಗಿ ಕಲಿತಾ ಇರೋರು ಮುಂಚೆನೇ ಐರನ್ ಮಾಡ್ಕೋಬಿಟ್ಟು ಸ್ಟಿಚ್ ಮಾಡಿ. ನೋಡಿ ಕರೆಕ್ಟಾಗಿ ಈ ಕಡೆ ಕಾರ್ನರ್ಗೆ ಫಿನಿಷಿಂಗ್ ಬರೋ ಥರ ಸ್ವಲ್ಪ ಟೈಟು ಲೂಸು ಇದ್ದರೆ ಎಳೆದಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಇದು ಈ ಥರ ಫಿನಿಷಿಂಗ್ ಬಂದಿದೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇಲ್ಲಿಗೆ ಎರಡು ಉಕ್ಸ್ ಹಾಕ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.